हेलो फ्रेंड्स, वेलकम टू स्माइल टॉक पैरामेडिकल चैनल। फ्रेंड्स, इवत्तु नानु MBBS कोर्स बग्गे डिटेल्स अन्नु नीडलिद्देने। सो MBBS कोर्स एंद्रेनु, MBBS कोर्स माड्लिक्के एनु अर्हतेयन्नु होंदिरबेकु, एलिजिबिलिटी अन्नु होंदिरबेकु, MBBS कोर्स न ओंदु कालावधि एष्टु इरुत्ते, ड्यूरेशन एष्टु इरुत्ते, MBBS कोर्स दल्लि बरुवंतह सब्जेक्ट यावु इरुत्तवे, MBBS कोर्स अन्नु ಮಾಡಿದ ಮೇಲೆ ಸ್ಕೋಪ್ ಏನಿದೆ, ಸ್ಯಾಲ್ರಿ ಎಷ್ಟಿರ್ಬೋದು, ಸೊ ಇದರ ಬಗ್ಗೆ ಮತ್ತು ಹೈಯರ್ ಎಜುಕೇಷನ್ ಏನಿರುತ್ತೆ ಇದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ಇನ್ಫಾರ್ಮೇಷನ್ ಕನ್ನಡದಲ್ಲಿ ನೀಡಲಿದ್ದೇನೆ. ಸೊ ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ, ನಿಮಗೆ ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ನಮಗೆ ಅಥವಾ ನಿಮ್ಮ ಒಪಿನಿಯನ್ ಇದ್ದಲ್ಲಿ ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸ್ಬೋದು. ಸೊ ಈ ಒಂದು ವಿಡಿಯೋ ನನ್ನ ಒಂದು ನಾಲೆಜ್ ಬೇಸ್ ಮೇಲೆ, ಓಕೆ, ನನಗೆ ತಿಳಿದಿರುವಂಥ ನಾಲೆಜ್ ಮೇಲೆ ನಾನು ಈ ಒಂದು ಡೀಟೇಲ್ಸನ್ನು ನೀಡಲಿದ್ದೇನೆ. ಸೊ ಸ್ಟಾರ್ಟ್ ಮಾಡೋಣ. ಇವಾಗ MBBS ಅಂತಂದರೆ ಇದೊಂದು ಅಂಡರ್ ಗ್ರ್ಯಾಜುಯೇಟ್ ಕೋರ್ಸ್, ಓಕೆ, UG ಕೋರ್ಸ್ ಅಂತ, ಓಕೆ, UG ಡಿಗ್ರಿ ಇದು. ಸೊ ಈ ಒಂದು ಡಿಗ್ರಿ ಒಳಗಡೆ, ಇದೊಂದೇ ಡಿಗ್ರಿ ನಮ್ಮ ವರ್ಲ್ಡಲ್ಲಿರೋದು, ಒಂದೇ ಡಿಗ್ರಿ ಒಳಗಡೆ ಎರಡು ಡಿಗ್ರಿಗಳನ್ನು ಹೊಂದಿರುವಂಥ ಕೋರ್ಸು. ಅಂದರೆ ಈ ಒಂದೇ ಕೋರ್ಸ್ ಒಳಗಡೆ ಎರಡು ಡಿಗ್ರಿಗಳನ್ನು ಅಟ್ ಎ ಟೈಮ್ ಕಂಪ್ಲೀಟ್ ಮಾಡ್ಕೊತೀವಿ. ಯಾವುದು? ಬ್ಯಾಚುಲರ್ ಆಫ್ ಮೆಡಿಸಿನ್ಸ್ ಮತ್ತು ಬ್ಯಾಚುಲರ್ ಆಫ್ ಸರ್ಜರಿ, ಓಕೆ. ಸೊ ಬ್ಯಾಚುಲರ್ ಆಫ್ ಮೆಡಿಸಿನ್ ಮತ್ತು ಬ್ಯಾಚುಲರ್ ಆಫ್ ಸರ್ಜರಿಯನ್ನು ಈ MBBS ಕೋರ್ಸ್ ಒಳಗಡೆ ನಾವು ಸ್ಟಡಿ ಮಾಡ್ಕೊತೇವೆ, ಓಕೆ. ಸೊ ಇದೊಂದು ಅಂಡರ್ ಗ್ರ್ಯಾಜುಯೇಟ್ ಡಿಗ್ರಿ. ಸೊ ಈ ಒಂದು ಡಿಗ್ರಿ ನೀನು ಮಾಡಬೇಕಂತಂದರೆ, ಓಕೆ, ಸೊ ನೀವು ಕಂಪಲ್ಸರಿಯಾಗಿ PUC ಸೈನ್ಸನ್ನು ಹೊಂದಿರಬೇಕು, ಕಂಪ್ಲೀಟ್ ಆಗಿರಬೇಕು. ಜೊತೆಗೆ 50% ಅಂದರೆ 50%ನ್ನು ನೀವು ಪಡ್ಕೊಂಡಿರಬೇಕು ಮಿನಿಮಮ್, ಓಕೆ. ಸೊ ಜೊತೆಗೆ ನೀಟ್ ಕ್ವಾಲಿಫೈಡ್ ಆಗಬೇಕು, ಓಕೆ. ಸೊ ನೀಟ್ ಎಕ್ಸಾಮನ್ನು ಕಂಪಲ್ಸರಿ ಮಾಡಿದರೆ ನೀಟಲ್ಲಿ ಕೂಡ ನೀವು ಕ್ವಾಲಿಫೈಡ್ ಮಾಡಿಕೊಂಡು, ಸೊ ಎಕ್ಸಾಮನ್ನು ಅಂದರೆ ಅಟೆಂಡ್ ಎಕ್ಸಾಮಿಗೆ, ನೀಟಿಗೆ ಎಕ್ಸಾಮಿಗೆ ನೀವು ಅಟೆಂಡ್ ಆಗಿರಬೇಕು MBBS ಕೋರ್ಸ್ ಮಾಡಬೇಕಂತಂದರೆ. ನೀವು ಚೆನ್ನಾಗಿ ನೀಟ್ ಕೋರ್ಸ್ಗಳನ್ನು ಮಾಡ್ಕೊಂಡ್ರೆ, ಅಂದರೆ ಚಲೋ ಪರ್ಸೆಂಟ್ ಇದರೊಳಗಡೆ ರ್ಯಾಂಕ್ ಒಳಗಡೆ ಬಂದರೆ ನಿಮಗೆ ಗೌರ್ಮೆಂಟ್ ಮತ್ತು ಗೌರ್ಮೆಂಟ್ ಕೋಟದಲ್ಲಿರುವಂಥ ಪ್ರೈವೇಟ್ಗಳಿಗೆ ನೀವು ಸೀಟ್ಸ್ಗಳನ್ನು ಅಲಾಟ್ಮೆಂಟ್ ಮಾಡ್ಕೊಳ್ಬೋದು, ಸೀಟನ್ನು ಪಡ್ಕೊಳ್ಬೋದು. ಸೊ ಈ ಒಂದು ಕೋರ್ಸ್ ಮಾಡಬೇಕಾದ್ರೆ ಇದರ ಡ್ಯೂರೇಷನ್ ಇರುತ್ತೆ, ಎಷ್ಟಿರುತ್ತೆ ಅಂದರೆ 4 ವರ್ಷ 6 ತಿಂಗಳು ಇರುತ್ತೆ, 1 ವರ್ಷ ಇಂಟರ್ನ್ಶಿಪ್ ಇರುತ್ತೆ. ಟೋಟಲಾಗಿ 5 ವರ್ಷ 6 ತಿಂಗಳು ಕಾಲ ನೀವು ಈ ಒಂದು ಕೋರ್ಸನ್ನು ಕಂಪ್ಲೀಟ್ ಮಾಡ್ತೀರಾ. ಸೊ ಈ ಒಂದು ಕೋರ್ಸನ್ನು ಕಂಪ್ಲೀಟ್ ಮಾಡಬೇಕಂತಂದರೆ ಮಿನಿಮಮ್ ಏಜ್ ಎಷ್ಟಿರಬೇಕಂದರೆ 17 ವರ್ಷ, ಮ್ಯಾಕ್ಸಿಮಮ್ 25 ವರ್ಷ ಏಜನ್ನು ಹೊಂದಿರಬೇಕು, ಓಕೆ. ಸೊ ಈ ಒಂದು ಕಾಲಾವಧಿಯಲ್ಲಿ, ಓಕೆ, ಈ ಒಂದು ಕಾಲಾವಧಿಯಲ್ಲಿ ನೀವು ಏನೇನು ಸ್ಟಡಿ ಮಾಡ್ತೀರಾ ಅಂತ. ಸೊ ಇಲ್ಲಿ ಕಾಮನ್ ಆಗಿ ಬಯೋಕೆಮಿಸ್ಟ್ರಿ, ಅನಾಟಮಿ, ಫಿಸಿಯಾಲಜಿ, ಪ್ಯಾಥೊಲಜಿ, ಗೈನಿಕಾಲಜಿ, ಸೈಕ್ಯಾಟ್ರಿ, ಓಕೆ, ಆಮೇಲೆ ಮೈಕ್ರೋಬಯಾಲಜಿ, ಕಮ್ಯುನಿಟಿ ಹೆಲ್ತ್, ಸರ್ಜರಿ, ಆರ್ಥೋಪೆಡಿಕ್, ಆಪ್ತಾಲ್ಮೊಲಜಿ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಡರ್ಮ್ಯಾಟಾಲಜಿ, ರೇಡಿಯೋಲಜಿ, ಫಾರೆನ್ಸಿಕ್ ಸೈನ್ಸ್, ಮತ್ತು ಆಬ್ಸ್ಟ್ರ್ಯಾಕ್ಟ್ ಹಿಸ್ಟಾಲಜಿ, 10 ಹಲವು ಕೋರ್ಸ್ ಏನಾಗ ಮಾಡ್ತೀರಾ ಸಬ್ಜೆಕ್ಟ್ಗಳನ್ನು ಇದರಲ್ಲಿ ಸ್ಟಡಿ ಮಾಡ್ತೀರಾ ಈ ಒಂದು 4.5 ವರ್ಷ ಒಳಗಡೆ, ಓಕೆ. ಸೊ 4.5 ವರ್ಷ ಕಂಪ್ಲೀಟ್ ಆದಮೇಲೆ ನಿಮಗೆ 1 ವರ್ಷ ಇಂಟರ್ನ್ಶಿಪ್ಪನ್ನು ನೀವು ಇದರಲ್ಲಿ ಮಾಡ್ಕೊತೀರಾ, ಓಕೆ. ಸೊ ಈ ಒಂದು ಕೋರ್ಸನ್ನು ಕಂಪ್ಲೀಟ್ ಆದಮೇಲೆ, ಓಕೆ, ಈ ಒಂದು ಕೋರ್ಸನ್ನು ಕಂಪ್ಲೀಟ್ ಆದಮೇಲೆ, ಸೊ ನೀವು ಹೈಯರ್ ಎಜುಕೇಷನ್ ಏನಾದರೂ ಮಾಡಲಿಕ್ಕೆ ಬಯಸಿದರೆ, ಹೈಯರ್ ಸ್ಟಡಿ ಮಾಡಲಿಕ್ಕೆ ಬಯಸಿದರೆ, ಓಕೆ, ಸೊ ಇಲ್ಲಿ ನೀವು MS ಮಾಸ್ಟರ್ ಆಫ್ ಸರ್ಜರಿ, ಮಾಸ್ಟರ್ ಆಫ್ ಡಾಕ್ಟರ್ ಆಫ್ ಯಾವುದಪ್ಪ ಅಂತಂದರೆ ಡಾಕ್ಟರ್ ಆಫ್ ಮೆಡಿಸಿನ್ಸ್ ಮತ್ತು ಮಾಡ್ಕೊಳ್ಬೋದು. ಜೊತೆಗೆ DNB ಅಂತ ಬರುತ್ತೆ, 2 ವರ್ಷದ ಕೋರ್ಸ್, ಅದನ್ನು ಕೂಡ ಮಾಡ್ಕೊಳ್ಬೋದು. ಅಥವಾ ನೀವು PG ಡಿಪ್ಲೊಮಾ ಕೋರ್ಸ್ಗಳು ಬರ್ತವೆ ಆಫ್ಟರ್ MBBS, ಅದನ್ನು ಕೂಡ ನೀವು ಹೈಯರ್ ಎಜುಕೇಷನ್ಗಳನ್ನಾಗಿ ಸ್ಪೆಷಲಿಸ್ಟ್ ಆಗಿ ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡ್ಕೊಳ್ಬೋದು. ಸೊ ಈ ಒಂದು ಕೋರ್ಸನ್ನು, ಓಕೆ, ಕಂಪ್ಲೀಟ್ ಆದಮೇಲೆ, ಓಕೆ, ಸೊ ಏನಿರುತ್ತೆ ಅಂತಂದರೆ ಇದರೊಂದು ಫೀಸ್ ಬಗ್ಗೆ ಹೇಳೋದಾದರೆ, ಈ ಒಂದು ಕೋರ್ಸನ್ನು ಫೀಸ್ ಬಗ್ಗೆ ಹೇಳೋದಾದರೆ, ಸೊ ಇನ್ ಕೇಸ್ ಆಫ್ ನೀವು ನೀಟ್ ಮುಖಾಂತರ ಗೌರ್ಮೆಂಟ್ ಕಾಲೇಜುಗಳಿಗೆ ಹೋದರೆ, ಉದಾಹರಣೆಗೆ ಗೌರ್ಮೆಂಟ್ ಕಾಲೇಜು ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಕಿಮ್ಸ್ ಇರ್ಬೋದು, ಅಥವಾ ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಬೆಳಗಾವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ರಾಯಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಹಾಸನ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಅಂದರೆ ಟೋಟಲ್ ಗೌರ್ಮೆಂಟ್ ಕಾಲೇಜುಗಳಿಗೆ ನೀವು ಏನಾದರೂ ಹೋದರೆ, ನೀಟ್ ಮುಖಾಂತರ ಹೋದರೆ, ಸೊ ಅಲ್ಲಿ ನಿಮಗೆ 50,000 ರೂಪಾಯಿ ಪ್ರತಿ ವರ್ಷಕ್ಕೆ ಫೀಸ್ ಆಗುತ್ತೆ.
ಐವತ್ತು ಸಾವಿರ ರೂಪಾಯಿ ಪ್ಲಸ್ ನಿಮಗೆ 80 ರಿಂದ 1 ಲಕ್ಷ ತನಕ ಹಾಸ್ಟೆಲ್ ಫೀಸ್ ಆಗುತ್ತೆ. ಓಕೆ, ಸೊ ಇನ್ ಕೇಸ್ ಆಫ್ ನೀವು ನೀಟ್ ಮುಖಾಂತರನೇ ಪ್ರೈವೇಟ್ ಕಾಲೇಜ್ಗಳಿಗೆ ಹೋದರೆ, ಓಕೆ, ಸೊ ಅಲ್ಲಿ ನಿಮಗೆ 20 ಲಕ್ಷದಿಂದ 35 ಲಕ್ಷ ತನಕನೂ ಫೀಸ್ ಆಗುತ್ತೆ. ಓಕೆ, ಸೊ 20 ಲಕ್ಷದಿಂದ 35, ಉದಾಹರಣೆಗೆ ಯಾವುದಂತಂದರೆ ಈ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇರ್ಬೋದು, ರಾಮಯ್ಯ ಮೆಡಿಕಲ್ ಕಾಲೇಜಸ್ಗಳು, ಆಮೇಲೆ ವೈದ್ಯ ಮೆಡಿಕಲ್ ಕಾಲೇಜುಗಳು, ಆಮೇಲೆ ಜಾನ್ಸ್ ಮೆಡಿಕಲ್ ಕಾಲೇಜು, ಈ ಥರ ಇರುವಂಥ ಮೆಡಿಕಲ್ ಕಾಲೇಜ್ ಅಂದರೆ ಪ್ರೈವೇಟ್ ಮೆಡಿಕಲ್ ಕಾಲೇಜುಗಳಿಗೆ ಹೋದರೆ, ಓಕೆ, ಸೊ ಅಲ್ಲಿ ಏನಾಗುತ್ತೆ ಅಂತಂದರೆ ನಿಮಗೆ 20 ಲಕ್ಷ ತನಕ, ಅಂದರೆ 15 ಲಕ್ಷದಿಂದ 20 ಲಕ್ಷ ತನಕ ನೀವು ಫೀಸನ್ನು ಅಲ್ಲಿ ಪೇ ಮಾಡಬೇಕಾಗುತ್ತೆ. ಓಕೆ, ಪ್ರತಿ ವರ್ಷಕ್ಕೆ ಫೀಸ್ ಇರುತ್ತೆ MBBS ಕೋರ್ಸ್ಗಳಿಗೆ. ಸೊ ಈ ಒಂದು ಕೋರ್ಸ್ಗಳನ್ನು ನೀವು ಕಂಪ್ಲೀಟ್ ಆದಮೇಲೆ ಸೊ ನೀವು ಏನು ಮಾಡ್ಬೋದು, ಹೈಯರ್ ಎಜುಕೇಷನ್ ಅಂತ ಮಾಡ್ಕೊಳ್ಬೋದು. ಸೊ ಅದನ್ನು ಬಿಟ್ಟರೆ ನೆಕ್ಸ್ಟ್ ನೀವು ಜೂನಿಯರ್ ಡಾಕ್ಟ್ರಾಗಿ ಜಾಯ್ನ್ ಆಗ್ಬೋದು, ಡಾಕ್ಟ್ರಾಗಿ ನೀವು ಓನ್ ಕ್ಲಿನಿಕನ್ನು ಓಪನ್ ಮಾಡ್ಕೊಳ್ಬೋದು, ಫಿಸಿಷಿಯನ್ನಾಗಿ ಓನ್ ಕ್ಲಿನಿಕ್ ಮಾಡ್ಕೊಬೋದು, ಅಥವಾ ಹಾಸ್ಪಿಟಲ್ಗಳಲ್ಲಿ ಫಿಸಿಷಿಯನ್ನಾಗಿ ಜಾಬ್ ಮಾಡ್ಬೋದು, ಜೂನಿಯರ್ ಸರ್ಜನ್ ಆಗಿ ಕೆಲಸವನ್ನು ಮಾಡ್ಬೋದು, ಮೆಡಿಕಲ್ ಪ್ರೊಫೆಷನಲ್ ಆಫ್ ಲೆಕ್ಚರರ್ ಆಗ್ಬೋದು, ಆಮೇಲೆ ಮೆಡಿಕಲ್ ಕಾಲೇಜುಗಳಲ್ಲಿ ಲೆಕ್ಚರ್ ಪ್ರೊಫೆಸರಾಗಿ ಜಾಬ್ ಮಾಡ್ಬೋದು, ರಿಸರ್ಚರಾಗಿ ಜಾಬ್ ಮಾಡ್ಬೋದು, ಸೈಂಟಿಸ್ಟಾಗಿ ನೀವು ಜಾಬ್ಗಳನ್ನು ಮಾಡ್ಬೋದು. ಸೊ ಎಲ್ಲೆಲ್ಲಿ ಮಾಡ್ಬೋದು ಅಂತಂದರೆ ಹಾಸ್ಪಿಟಲ್ಗಳಲ್ಲಿ, ಲ್ಯಾಬ್ರೇಟ್ರಿಗಳಲ್ಲಿ, ಬಯೋಮೆಡಿಕಲ್ ಕಂಪ್ನಿಗಳಲ್ಲಿ, ನರ್ಸಿಂಗ್ ಹೋಮ್ಸ್ಗಳಲ್ಲಿ, ಮೆಡಿಕಲ್ ಕಾಲೇಜಸ್ಗಳಲ್ಲಿ, ಹೆಲ್ತ್ ಸೆಂಟರ್ಗಳಲ್ಲಿ, ಫಾರ್ಮಾಸಿಟಿಕಲ್ ಬಯೋಟೆಕ್ನಾಲಜಿ ಕಂಪ್ನಿಗಳಲ್ಲಿ ನೀವು ರಿಸರ್ಚರ್ಗಳಿಗಾಗಿ ವರ್ಕ್ ಮಾಡ್ಬೋದು. ಸೊ ಈ ಒಂದು ಕಾಲಾವಧಿಯಲ್ಲಿ ನಿಮಗೆ ಸ್ಯಾಲ್ರಿ ಎಷ್ಟಿರುತ್ತೆ? ಸೊ ಇಲ್ಲಿ 30,000ರಿಂದ 45,000 ರೂಪಾಯಿ ಬಿಗಿನಿಂಗಲ್ಲಿರುತ್ತೆ MBBS ಕೋರ್ಸ್ ಕಂಪ್ಲೀಟ್ ಆದಮೇಲೆ. ಪ್ರೈವೇಟಲ್ಲಿ ಹೇಳ್ತಾ ಇದ್ದೀನಿ ನಾನು. ಸೊ ಗೌರ್ಮೆಂಟಿಂದ ಏನಾದರೂ ಜಾಬ್ ಆದರೆ ನಿಮಗೆ 1 ಲಕ್ಷದಿಂದ 1.5 ಲಕ್ಷ ಸ್ಯಾಲ್ರಿ ಇರುತ್ತೆ ಪರ್ ಮಂತ್, ಗೌರ್ಮೆಂಟಿಂದ ಸೆಲೆಕ್ಷನ್ ಆಗಿ ಡಾಕ್ಟರ್ ಆದರೆ. ಬಟ್ ಪ್ರೈವೇಟ್ ಹಾಸ್ಪಿಟಲಲ್ಲಿ ಜಾಯ್ನ್ ಆದರೆ ಸೊ ನಿಮಗೆ ಸ್ಟಾರ್ಟಿಂಗಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್ ಆಗೋ ತನಕ 30,000ರಿಂದ 45,000 ರೂಪಾಯಿ ಸ್ಯಾಲ್ರಿ ಇರುತ್ತೆ. ಅದಾದಮೇಲೆ ಎಕ್ಸ್ಪೀರಿಯೆನ್ಸ್ ಆದಮೇಲೆ ನಿಮಗೆ 8 ಲಕ್ಷದಿಂದ 15 ಲಕ್ಷ ತನಕ ಪರ್ ಆ್ಯನಮ್ ಪ್ಯಾಕೇಜ್ ಕೂಡ ಸಿಗುತ್ತೆ. ಇಲ್ಲ ನೀವು ಇನ್ ಕೇಸ್ ಆಫ್ ಅಬ್ರಾಡಲ್ಲಿ ಜಾಬ್ ಮಾಡೋದಾದರೆ ನಿಮಗೆ 3 ಲಕ್ಷದಿಂದ 7 ಲಕ್ಷ ತನಕನೂ ನಿಮಗೆ ಪರ್ ಮಂತ್ ಸ್ಯಾಲ್ರಿ ಸಿಗುವಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ಇದು ಏನಂತಂದರೆ ಮೆಡಿಕಲ್ ಕೋರ್ಸ್ ಬಗ್ಗೆ, ಅಂದರೆ MBBS ಕೋರ್ಸ್ ಬಗ್ಗೆ ಇರುವಂಥದ್ದು. ಸೊ ಈ ಒಂದು MBBS ಕೋರ್ಸನ್ನು ನೀವು ಪಡ್ಕೋಬೇಕಂದರೆ ನೀಟಲ್ಲಿ ಎಷ್ಟು ಸ್ಕೋರ್ಗಳನ್ನು ಮಾಡ್ಕೋಬೇಕಾಗುತ್ತೆ? ಸೊ ಬಿಟ್ವೀನ್ ನೀಟ್ ಸ್ಕೋರಲ್ಲಿ, ಓಕೆ, ಸೊ ಪ್ರೀವಿಯಸ್ ಇಯರ್ದ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಜನರಲ್ ಕೆಟಗರಿಯಲ್ಲಿ 720ರಿಂದ 138 ರ್ಯಾಂಕ್ನವರು ಈ ಒಂದು MBBS ಸೀಟನ್ನು ಜನ್ರಲ್ನವರು ಪಡ್ಕೊಳ್ಬೋದು. SST ಮತ್ತು OBC ವಿದ್ಯಾರ್ಥಿಗಳು 137ರಿಂದ 108 ತನಕನೂ, ಸೊ ಏನಂತಂದರೆ ರ್ಯಾಂಕ್ ಇರುವಂಥ ವಿದ್ಯಾರ್ಥಿಗಳಿಗೆ MBBS ಸೀಟ್ಸ್ಗಳನ್ನು ಗೆಟ್ ಆಗುವಂಥ ಚಾನ್ಸಸ್ ಇದೆ. ಜನ್ರಲ್ ಹ್ಯಾಂಡಿಕಾಪ್ಟ್ ಇರುವಂಥ PWD ಇರುವಂಥ ವಿದ್ಯಾರ್ಥಿಗಳು 137ರಿಂದ 127 ರ್ಯಾಂಕ್ ತನಕನೂ ಮಾಡ್ಕೊಂಡ್ಬಿಟ್ರೆ ಅವರಿಗೆ MBBS ಸೀಟ್ ಸಿಗುವಂಥ ಚಾನ್ಸಸ್ ಇದೆ. SST OBC ಫಿಸಿಕಲ್ ಹ್ಯಾಂಡಿಕಾಪ್ಟ್ ಇರುವಂಥ ವಿದ್ಯಾರ್ಥಿಗಳು 121ರಿಂದ 108 ರ್ಯಾಂಕ್ ತನಕನೂ, ಸೊ ಅವರು ಈ ರ್ಯಾಂಕ್ಗಳನ್ನು ಮಾಡ್ಕೊಂಡ್ಬಿಟ್ರೆ ನೀಟ್ ಒಳಗಡೆ, ಸೊ ಈ ಒಂದು ಸೀಟ್ಸ್ಗಳು ಸಿಗುವಂಥ ಚಾನ್ಸಸ್ ಇದೆ. ಓಕೆ, ಸೊ ಇದು ಟೋಟಲ್ಸ್ ಆಗಿ ಏನಂತಂದರೆ MBBSಗೆ ಇರುವಂತಹ MBBS ಮತ್ತು MBBSಗೆ ಸಂಬಂಧಿಸಿದಂಥ ಡೀಟೇಲ್ಸ್. ಓಕೆ, ಸೊ ಮತ್ತೇನಾದ್ರು ನಿಮಗೆ ಡೌಟ್ಸ್ ಇದ್ದರೆ ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸ್ಬೋದು. ಓಕೆ, ಸೊ ಆಮೇಲೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ, ಆಮೇಲೆ ಒಂದು ಲೈಕನ್ನು ಕೂಡ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್.